ನಮಸ್ಕಾರ, ನಾನು ಶಿಲ್ಪಾ. ಮನೆ ಪಾಕಕ್ಕೆ ಮತ್ತೊಮ್ಮೆ ಸ್ವಾಗತ. ಎಲ್ಲಾ ವೀಕ್ಷಕರಿಗೂ ಹೊಸ ವರ್ಷದ ಹಾಗೂ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ನಮ್ಮ ಇವತ್ತಿನ ರೆಸಿಪಿ ಖೀರ್ ಅಥವಾ ಪಾಯಸ. ಮೂಲತಃ ಪಂಜಾಬಿನ ಡಿಶ್ ಇದು. ಹಾಲನ್ನ ಕುದಿಸಿ ಅದನ್ನ ರೆಡ್ಯೂಸ್ ಮಾಡಿ ಹಾಲಿನಲ್ಲೇ ಅಕ್ಕಿಯನ್ನ ಬೇಯಿಸಿ ಧಾರಾಳವಾಗಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡುವಂತ ಒಂದು ಖಾದ್ಯ. ತುಂಬಾ ರುಚಿಯಾಗಿರುತ್ತೆ. ಹೇಗ್ ಮಾಡೋದು ಅನ್ನೋದನ್ನ ನೋಡ್ಕೊಳ್ಳೋಣ. ಏನೇನು ಬೇಕು ಅನ್ನೋದನ್ನ ನೋಡೋಣ. 1 ಲೀಟರ್ ಹಾಲು, 1/4 ಕಪ್ ಅಕ್ಕಿ, 2 ಗಂಟೆ ನೀರಿನಲ್ಲಿ ನೆನೆಸಿದ್ದು. ಯಾವುದೇ ಅಕ್ಕಿಯನ್ನು ಉಪಯೋಗಿಸಬಹುದು, ಬಾಸುಮತಿ ಅಥವಾ ಪಾಯಸಕ್ಕೆ ಅಂತಾನೆ, ಖೀರ್ ಮಾಡೋದಕ್ಕೆ ಅಂತಾನೆ ಸಣ್ಣ ಅಕ್ಕಿ ಬರುತ್ತೆ ಅದು, ಅಥವಾ ನಾರ್ಮಲ್ ಸೋನಾ ಮಸೂರಿ ಅಕ್ಕಿಯನ್ನೇ ಸಹಿತ ಉಪಯೋಗಿಸಬಹುದು. 1/2 ಕಪ್ ಸಕ್ಕರೆ ಅಥವಾ ರುಚಿಗೆ ತಕ್ಕಷ್ಟು, 2 ಟೇಬಲ್ ಸ್ಪೂನ್ ಬಾದಾಮಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು, 3 ಟೇಬಲ್ಸ್ಪೂನ್ ಗೋಡಂಬಿ ತರಿ ತರಿಯಾಗಿ ಪುಡಿ ಮಾಡಿಟ್ಕೊಂಡಿರೋದು, 15-20 ಪಿಸ್ತಾ 10 ನಿಮಿಷ ನೀರಿನಲ್ಲಿ ನೆನೆಸಿ ಸಿಪ್ಪೆ ತೆಗೆದು ಸ್ಲೈಸ್ ಮಾಡಿಟ್ಕೊಂಡಿರೋದು, 4 ಏಲಕ್ಕಿ ಸಿಪ್ಪೆ ಬಿಡಿಸಿಟ್ಕೊಂಡಿರೋದು, 1 ದೊಡ್ಡ ಚಿಟಿಕೆ ಕೇಸರಿ. ಈಗ ಮೊದಲಿಗೆ ನಾನು ಹಾಲನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಹಾಲಿಗೆ ಒಂದು ಕುದಿ ಬರೋವರೆಗೂ ನಾವು ಕಾಯ್ಬೇಕು. ಹಾಲು ಕುದಿ ಬರೋಷ್ಟರಲ್ಲಿ ನಾವು ಈ ರೀತಿಯ ಒಂದು ಕುಟ್ಟೋ ಪಾತ್ರೆಗೆ ಏಲಕ್ಕಿ, ಕೇಸರಿ ಹಾಗೂ 1 ಟೀಸ್ಪೂನ್ನಷ್ಟು ಸಕ್ಕರೆಯನ್ನ ಹಾಕಿ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಳ್ಳೋಣ. ಈಗ ಹಾಲು ಕುದಿ ಬರ್ತಾ ಇದೆ. ಈಗ ನಾವಿದಕ್ಕೆ ನೆನೆಸಿ ನೀರ್ ತೆಗೆದು ಬಸ್ದಿಟ್ಕೊಂಡಿರೋ ಅಕ್ಕಿಯನ್ನ ಹಾಕೊಳ್ಳೋಣ. ಅಕ್ಕಿಯನ್ನ ನೆನೆಸೋದು ತುಂಬಾ ಮುಖ್ಯ. ಯಾಕೆ ಅಂದ್ರೆ ನಾವು ಹಾಲಿನಲ್ಲೇ ಅಕ್ಕಿಯನ್ನ ಬೇಯಿಸ್ತೀವಿ, ನೀರನ್ನು ಉಪಯೋಗಿಸಲ್ಲ. ಒಂದೊಂದ್ಸಲ ಅದು ನೆನೆಸಿಟ್ಕೊಳ್ಳದೆ ಹೋದ್ರೆ ಗಟ್ಟಿಯಾಗೇ ಇರುತ್ತೆ, ಬೇಯಲ್ಲ, ಬೆಂದು ಮೆತ್ತಾಗಲ್ಲ. ಹಾಗಾಗಿ ಅಕ್ಕಿಯನ್ನ ಕನಿಷ್ಠ 2 ಗಂಟೆ ಕಾಲ ಅಂತೂ ನೆನೆಸಲೇಬೇಕು. ಈಗ ಅಕ್ಕಿಯನ್ನ ಹಾಕಿದ್ಮೇಲೆ ನಾವು ಮೀಡಿಯಂ ಉರಿಯಲ್ಲಿ ಅಥವಾ ಮಧ್ಯಮ ಉರಿಯಲ್ಲಿ ಅಕ್ಕಿ ಬೇಯೋವರೆಗೆ ಹಾಗೂ ಹಾಲು ಅರ್ಧದಷ್ಟು ಬರ್ತೋವರೆಗೆ ನಿಧಾನಕ್ಕೆ ಮಧ್ಯ ಮಧ್ಯ ಕೈ ಆಡಿಸ್ತಾ ಬೇಯಿಸ್ಬೇಕು. 15-20 ನಿಮಿಷ ಆಗತ್ತೆ ಇದಕ್ಕೆ. ಮಧ್ಯದಲ್ಲಿ ನಿಧಾನವಾಗಿ ಕೈ ಆಡಿಸ್ತಾ ಲಕ್ಷ್ಯ ಇಟ್ಟು ಒಲೆ ಬಿಟ್ಟು ಎಲ್ಲೂ ಆ ಕಡೆ ಈ ಕಡೆ ಹೋಗೋ ಹಾಗಿಲ್ಲ, ಪೇಷನ್ಸ್ ಬೇಕು. 15-20 ನಿಮಿಷ ಇದನ್ನ ನಾವು ಬೇಯಿಸ್ಬೇಕು. ಈಗ 25 ನಿಮಿಷ ಆಗಿದೆ. ಪಾಯಸ ಸ್ವಲ್ಪ ದಪ್ಪ ಆಗಿದೆ ನೋಡಿ, ಹಾಲು ಬತ್ತಿ ಅರ್ಧದಷ್ಟಕ್ಕೆ ಬಂದಿದೆ. ಅಕ್ಕಿಯನ್ನ ಹೀಗೆ ನೋಡಿ ಬೆಂದಿದೆಯೋ ಇಲ್ವೋ ಅಂತ ನೀವು ನೋಡ್ಬೋದು. ಮೆತ್ತಗಾಗಿದೆ, ಅಕ್ಕಿನೂ ಸಹಿತ ಬೆಂದಿದೆ. ಈಗ ನಾವು ನೆಕ್ಸ್ಟ್ ಇದಕ್ಕೆ 1/2 ಕಪ್ನಷ್ಟು ಸಕ್ಕರೆ ಅಥವಾ ನಿಮ್ಮ ರುಚಿ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ. ನಿಮ್ಗೆ ಎಷ್ಟು ಸಿಹಿ ಬೇಕು ಅಷ್ಟು ಸಕ್ಕರೆಯನ್ನ ಹಾಕೊಳ್ಳಿ. ಹಾಗೇನೆ ಇದಕ್ಕೆ ನಾವು ಏಲಕ್ಕಿ, ಕೇಸರಿ ಹಾಗೂ ಸಕ್ಕರೆಯನ್ನ ಸೇರಿಸಿ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಅದು, ಹಾಗೇನೆ ಗೋಡಂಬಿ, ಬಾದಾಮಿ ಹಾಗೂ ಪಿಸ್ತಾ ಒಂದ್ ಸ್ವಲ್ಪ ಮೇಲ್ಗಡೆ ಹಾಕೊಳ್ಳೋದಕ್ಕೆ ಉಳಿಸ್ಕೊಂಡಿದ್ದೀನಿ. ಎಲ್ಲ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಇನ್ನೂ 1/10 ನಿಮಿಷ ಸಣ್ಣ ಉರಿಯಲ್ಲಿ ಇದನ್ನ ಫ್ಲೇವರ್ಸ್ ಎಲ್ಲ, ಏಲಕ್ಕಿ ಮತ್ತು ಕೇಸರಿಯ ಏನು ಸ್ವಾದ ಇದೆ ಅದು ಬಿಟ್ಕೊಳ್ಳೋವರೆಗೆ 5-10 ನಿಮಿಷ ಸಣ್ಣ ಉರಿಯಲ್ಲಿ ಇದೇ ರೀತಿ ಬೇಯಿಸ್ಬೇಕು. ಈಗ ಮತ್ತೊಂದು 10 ನಿಮಿಷ ಆಗಿದೆ. ಪಾಯಸ ಇಷ್ಟು ದಪ್ಪ ಆಗಿ ಪಾಯಸದ ಕನ್ಸಿಸ್ಟೆನ್ಸಿ ಬಂದಿದೆ. ಈಗ
ಕೇಸರಿ ಬಣ್ಣನು ಬಿಟ್ಟಿದೆ ನೋಡಿ. ಈಗ ನಾವಿದನ್ನ ಆಫ್ ಮಾಡಿ ಸರ್ವಿಂಗ್ ಬೌಲ್ಗೆ ತೆಕ್ಕೋಣ. ಬಿಸಿ ಬಿಸಿಯಾದ ರುಚಿಯಾದ ಸವಿಯಾದ ಖೀರ್ ಸವಿಯೋದಕ್ಕೆ ಸಿದ್ಧವಾಗಿದೆ. ನೀವು ಇದನ್ನ ಹೀಗೆ ಬಿಸಿ ಬಿಸಿಯಾಗೂ ಸರ್ವ್ ಮಾಡಬಹುದು, ಅಥವಾ ಫ್ರಿಡ್ಜ್ ಅಲ್ಲಿ ಇಟ್ಟು ತಂಪಾಗಿ ಸಹಿತ ಸರ್ವ್ ಮಾಡಬಹುದು. ಹೇಗೆ ತಿಂದ್ರು ತುಂಬಾ ರುಚಿಯಾಗಿರುತ್ತೆ. ಖಂಡಿತ ಮಾಡಿ ನೋಡಿ ಹೇಗಾಯ್ತು ಅನ್ನೋದನ್ನ ಖಂಡಿತ ನನಗೆ ತಿಳಿಸಿ. ನನ್ನ ರೆಸಿಪಿಗಳು ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳನ್ನ ಹೇಳ್ತಾ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಹ್ಯಾಪಿ ಕುಕಿಂಗ್.